ಕ್ಲೈಮೇಟ್ ಚೇಂಜ್ ಆಗಿ ಭೂಮಿಯ ಮೇಲೆ ಬಹಳಷ್ಟು ಬದಲಾವಣೆ ನಡೆಯಲಿದೆ ಅಂತ ಈಗಾಗಲೇ ರಿಸರ್ಚ್ ಹೇಳ್ತಾ ಇದೆ. ಆಗೆಲ್ಲ 10 ವರ್ಷಕ್ಕೆ ಒಂದು ಬಾರಿ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾ ಇತ್ತು, ಆದ್ರೆ ಈಗ ವರ್ಷಕ್ಕೆ ಒಂದು ಸಾರಿ ಕಾಡ್ಗಿಚ್ಚು ಅಂಟಿ ಒತ್ತಿ ಉರಿದು ಎಲ್ಲವನ್ನು ಬೂದಿ ಮಾಡ್ತಾ ಇದೆ ತಾಪಮಾನದ ಕಾರಣ. ಇನ್ನೊಂದು ಕಡೆ ಹೆಚ್ಚಾಗಿ ಆಗಾಗ ಪ್ರವಾಹಗಳು ಉಂಟಾಗಿ ರಾಜ್ಯಗಳನ್ನೇ ಮುಳುಗಿಸ್ತಾ ಇದೆ. ಮತ್ತಷ್ಟು ಜಾಗಗಳಲ್ಲಿ ಮಳೆಯೇ ಇಲ್ಲದೆ ಬರಗಾಲದ ಕಾರಣ ಬೆಳೆ ಇಲ್ಲ, ನೀರಿಲ್ಲ ಅಂತ ಬಡತನದಿಂದ ಬಳಲ್ತಾ ಇದ್ದಾರೆ. ಇವೆಲ್ಲದರಿಂದಲೂ ಕೆಲ ಅಪರೂಪದ ಜಾತಿಯ ಪ್ರಾಣಿ ಪಕ್ಷಿಗಳು ಕೂಡ ಅಳಿವಿನಂಚಿನಲ್ಲಿದೆ, ಜೊತೆಗೆ ಭೂಮಿಯೂ ಕೂಡ. ಇವೆಲ್ಲ ಒಂದು ವಿಚಾರವಾದರೆ ಈ ಅಳಿವನ್ನು ತಡೆಯಲು ಒಂದಷ್ಟು ದೇಶಗಳು ಕಾಡಿನಲ್ಲಿ ಮರಗಳನ್ನು ನಡೆಸ್ತಾ ಇದೆ. ಬೇಸಾಯ, ಮರುಭೂಮಿಯಲ್ಲಿ ಬೇಸಾಯ ಅಂತ ಹೀಗೆ ಡಿಫ್ರೆಂಟ್ ಆಗಿ ವ್ಯವಸಾಯ ಮಾಡಿ ಮುನ್ನುಗ್ತಾ ಇದ್ದಾರೆ. ಹೀಗೆಯೇ ಡಿಫ್ರೆಂಟ್ ಆಗಿ ಬೇಸಾಯ ಮಾಡಲಿರುವುದನ್ನ ನೋಡೋಣ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನೀವು ನೋಡಿರೋದಂತ ಬೇಸಾಯ ರೀತಿಯನ್ನು ತೋರಿಸಲಿದ್ದೇನೆ. ಮೊದಲನೆಯದು ಫ್ರೂಟ್ ವೇಸ್ಟ್. 1995 ಡೆಲೋರೋ ಅನ್ನೋ ಆರೆಂಜ್ ಜ್ಯೂಸ್ ತಯಾರಿಸುವ ಕಂಪನಿ ಸೆಂಟ್ರಲ್ ಅಮೆರಿಕದ ಕೋಸ್ಟಾರಿಕಾ ಕಾಡಿನ ಪಕ್ಕದಲ್ಲಿ ದೊಡ್ಡ ಫ್ಯಾಕ್ಟರಿಯನ್ನು ಓಪನ್ ಮಾಡಿತು. ಹೀಗೆ ಆರೆಂಜ್ ಜ್ಯೂಸ್ ತಯಾರು ಮಾಡಿ ಮಿಕ್ಕಿರುವ ಆರೆಂಜ್ ಸಿಪ್ಪೆಗಳನ್ನು ಅಲ್ಲಿನ ಪಕ್ಕದ ಕಾಡಿನಲ್ಲಿ ಹಾಕೋಕೆ ಶುರು ಮಾಡ್ತಾರೆ. ಹೀಗೆ ಒಂದೊಂದು ದಿನವೂ 1000 ಗಟ್ಟಲೆ ಲಾರಿಗಳಲ್ಲಿ ಸಿಪ್ಪೆಗಳು ಕಾಡನ್ನು ಸೇರ್ತಾ ಇತ್ತು. ಸೊ ಆ ಕಾಡಿನ ಸುತ್ತಮುತ್ತಲು ಎಲ್ಲಿ ನೋಡಿದ್ರೂ ಆರೆಂಜ್ ಹಣ್ಣಿನ ಸಿಪ್ಪೆಗಳೇ ಕಾಣಿಸುತ್ತೆ. ಇದರಿಂದ ಸೊಳ್ಳೆಗಳು ಹೆಚ್ಚಾಯಿತು. ಸುತ್ತಲೂ ಸೊಳ್ಳೆ ಆಡಿದ ಕಾರಣ ಸುಮ್ಮನೆ ಬಿಡ್ತಾರ ಜನರು, ಹೋರಾಟ ಮಾಡಿ ಆ ಕಂಪನಿನ ಕ್ಲೋಸ್ ಮಾಡ್ತಾರೆ. ಆ ಕಂಪನಿಯನ್ನು ಮುಚ್ಚಿದ 16 ವರ್ಷಗಳ ನಂತರ ಕೆಲ ಸಂಶೋಧಕರು ಕಾಡು ಈಗ ಹೇಗಿದೆ ಅಂತ ನೋಡೋಣ ಅಂತ ಬರ್ತಾರೆ. ಏನಾಗಿರುತ್ತೆ ಯೋಚಿಸಿ, 5 ಸೆಕೆಂಡ್ ಟೈಮ್. ಗೊತ್ತಾಯ್ತಾ, ಆ ಆರೆಂಜ್ ಸಿಪ್ಪೆಗಳು ಆ ಕಾಡಿನ ಮರಗಳಿಗೆ ಗೊಬ್ಬರವಾಗಿದೆ. ಅಂದ್ರೆ ಆರೆಂಜ್ನಲ್ಲಿನ ಪೊಟ್ಯಾಸಿಯಂ, ನೈಟ್ರೋಜನ್, ಫಾಸ್ಫರಸ್ ಗೊಬ್ಬರವಾಗಿ ಕೆಲವು ತಿಂಗಳಲ್ಲಿ ಹಾಳಾಗಿದ್ದ ಕಾಡು ದಟ್ಟವಾಗಿ ಬೆಳೆಯೋಕೆ ಕಾರಣವಾಗಿದೆ. ಅದರ ಕಾರಣ 176% ಕಾಡುಗಳು ಹೆಚ್ಚಾಗಿ ಮರಗಳು ಬೆಳೆದಿದೆ. ನಂತರ ಹಲವು ಕೀಟಗಳು, ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಆಸರಿಯಾಗಿದೆ ಆ ಕಾಡು. ಸೊ ಇದರಿಂದ ಕೋಸ್ಟಾರಿಕಾ ಗೌರ್ಮೆಂಟ್ ಅಲ್ಲಿನ ಸುತ್ತಮುತ್ತಲು ಸಿಗುವ ಹಣ್ಣಿನ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿ ಆ ಕಾಡಿನಲ್ಲಿ ಆಗ್ತಾ ಬರ್ತಾ ಇದೆ. ಈಗ ಕಾಡು ಕಾಡಾಗಿ ಮಾತ್ರವೇ ಇಲ್ಲದೆ ವ್ಯವಸಾಯ ಭೂಮಿಯಾಗಿಯೂ ಮಾರ್ಪಟ್ಟಿದೆ. ನೆಕ್ಸ್ಟ್ 2nd ಗೋಬಿ ಡೆಸರ್ಟ್. ಹಲವು ವರ್ಷಗಳ ಹಿಂದೆ ಗುಬ್ಬಚ್ಚಿಗಳನ್ನು ಕೊಂದು ತಿಂದ ಕಾರಣ ಅದರ ಪರಿಣಾಮವನ್ನು ಚೈನಾ ಹಲವು ಬಗೆಯಲ್ಲಿ ಅನುಭವಿಸಿತು. ಕಿಲೋಮೀಟರ್ ಗಟ್ಟಲೆ ವ್ಯವಸಾಯ ಭೂಮಿಗಳು ಮರುಭೂಮಿಗಳಾಗೋಕೆ ಶುರುವಾಯಿತು. ಏನಾದರೂ ಮಾಡಿ ಸರಿಪಡಿಸಬೇಕು ಅಂತ 1978 ಮೋನೋಕಲ್ಚರ್ನ ಮೂಲಕ ಹಲವು ಬಗೆಯ ಸ್ಪೀಡಾಗಿ ಬೆಳೆಯುವ ಮರಗಿಡಗಳನ್ನು ಬಿತ್ತನೆ ಮಾಡಿದರು. ಅದು 4500 ಕಿಲೋಮೀಟರ್ ದೂರದವರೆಗೂ ಗೋಬಿ ಡೆಸರ್ಟ್ನಲ್ಲಿ. ಏನು ಮರುಭೂಮಿಯಲ್ಲಿ ನೆಟ್ಟರ? ಅದು ಸಾಧ್ಯವಾ? ಆ ಮರಗಳು ಬೆಳೆಯುತ್ತಾ? ಖಂಡಿತ ಆ ಪ್ರಾಜೆಕ್ಟ್ ಫೇಲ್ಯೂರೆ ಅಂತ ತುಂಬ ಜನ ಹೇಳಿದರು. ಅದಕ್ಕೆ ತಕ್ಕ ಹಾಗೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗದಿದ್ದರೂ 1978-2004 15% ಮರಗಳು ಉಳಿದು ಬೆಳೆದವು. ನಂತರ ಮರಗಳನ್ನು ಕಡಿಬಾರದು ಅನ್ನೋ ರೂಲ್ ಕೂಡ ಬಂತು. ಸೊ ಎಲ್ಲ ಕಡೆಯೂ ಮರ ಕಡಿಯೋದು ಸ್ಟಾಪ್ ಆಯಿತು. ಇಲ್ಲಿ ಆಲ್ರೆಡಿ 15% ಇದ್ದಿದ್ದು ಕೂಡ ಹಾಗೆಯೇ ಉಳಿಯಿತು. ಹೀಗೆಯೇ ಬೆಳೆದು 2014-17 ಬರೀ 3 ವರ್ಷದಲ್ಲಿ 32% ಮರಗಳು ಹೆಚ್ಚಾಯಿತು, ಮರುಭೂಮಿ ಕಾಡಾಯಿತು. ಹೀಗೆಯೇ ಆರಂಭದಲ್ಲಿ ಹೀಗೆ ಮರುಭೂಮಿ ಆಗಿದ್ದ ಗೋಬಿ ಈಗ ಕಾಡಾಗಿ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ 3rd ಡೆಸರ್ಟ್ ಗ್ರೀನ್ ಫಾರೆಸ್ಟ್. ಸೌದಿ ಅರೇಬಿಯಾದಲ್ಲಿ 3/4 ಬರೀ ಮರುಭೂಮಿಗಳೇ. 5000 ವರ್ಷದಿಂದ ಡೆಸರ್ಟ್ ಆಗಿ ಇದೆ ಈ ಜಾಗದಲ್ಲಿ. ಮೊದಲು ಎತ್ತರದ ಕಟ್ಟಡಗಳಿಂದ, ನಂತರ ಸ್ಟಾರ್ ಹೋಟೆಲ್ಸ್, ಐಲ್ಯಾಂಡ್, ಹೀಗೆ ಎಲ್ಲದರಿಂದ ಒಡೆದು ಈ ದ್ವೀಪ ಈಗ ವ್ಯವಸಾಯದಿಂದ ಕೂಡ ಮಿಂಚೋಕೆ ಸ್ಟಾರ್ಟ್ ಆಗಿದೆ. 1948 ಫ್ರಾಂಕ್ ಜಬ್ಯಾಕ್ ಅನ್ನೋರು ಸೆಂಟರ್ ಪಿವೋಟ್ ಇರಿಗೇಷನ್ ಅನ್ನೋ ಪ್ರೊಸೆಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಇದರ ಅರ್ಥ ಉದ್ದನೆಯ ದೊಡ್ಡದಾದ ಪೈಪ್ಗಳ ಮೂಲಕ ನೀರನ್ನು ಹಾಯಿಸಿ ಮರುಭೂಮಿಗಳಲ್ಲಿ ಕೂಡ ಬೆಳೆ ಬೆಳೆಯಬಹುದು ಅಂತ. ಅದನ್ನು ಫಾಲೋ ಮಾಡಿದ ಸೌದಿ ಸಕ್ಸಸ್ ಆಗಿ ಬೆಳೆ ಬೆಳೀತಾ ಇದ್ದಾರೆ ಕೂಡ. ಅದು 400 ಕ್ಯೂಬಿಕ್ ಕಿಲೋಮೀಟರ್ನಲ್ಲಿ ಈಗ ವ್ಯವಸಾಯ ಮಾಡ್ತಿದ್ದಾರೆ ಈ ರೀತಿ ರೌಂಡ್ ಶೇಪ್ನಲ್ಲಿ. 20 ವರ್ಷಗಳ ಮುಂಚೆ ಯಾವುದಕ್ಕೂ ಉಪಯೋಗ ಬಾರದು ಅಂತ ಹೇಳ್ತಾ ಇದ್ದ ಆ ಜಾಗದಲ್ಲಿ ಈಗ ಟನ್ ಗಟಲೆ ಹಣ್ಣು ತರಕಾರಿ ತಯಾರಾಗ್ತಾ ಇದೆ. ನೆಕ್ಸ್ಟ್ ಸೀ ಪ್ಲಾಂಟಿಂಗ್. ಮುಂಬರುವ ದಿನಗಳಲ್ಲಿ ಮನುಷ್ಯ ಕಡಲ ಪಾಚಿಯನ್ನು ಕೂಡ ಬೆಳೆದು ತಿನ್ನಲಿದ್ದಾನೆ ಅನ್ನೋದೇ ಸತ್ಯ. ಸೊ ಕಡಲಿನಲ್ಲೂ ಕೆಲ ಬಗೆಯ ಗಿಡಗಳನ್ನು ಬೆಳೆಸಲಿದ್ದಾನೆ. ಅಂದ್ರೆ ಸಣ್ಣ ಕಲ್ಲುಗಳ ಮೇಲೆ ಬೀಜಗಳನ್ನು ಬಿತ್ತಿ ಸ್ವಲ್ಪ ಉದ್ದ ಗಿಡವಾಗಿ ಬೆಳೆದ ನಂತರ ಸಮುದ್ರದಲ್ಲಿ ಅದನ್ನು ಇಡಲಾಗುತ್ತೆ. ಹೀಗೆಯೇ ಉಣ್ಣಲು ಸಾಧ್ಯವಾಗುವ ಒಂದಷ್ಟು ಗಿಡಗಳು ಕಡಲಿನದು ಬೆಳೆಯಲಿದೆ, ನೆಲದ ಮೇಲೆ ಬೆಳೆಯುವುದಕ್ಕಿಂತ ಸ್ವಲ್ಪ ಬೇಗನೆ.
ಹೀಗೆಯೇ ಕೆಲವು ದೇಶಗಳು ಖರ್ಚು ಕಡಿಮೆಯಲ್ಲೂ ನೆಲವನ್ನೇ ಮಾತ್ರ ಅವಲಂಬಿಸದೆ ಬೇಗನೆ 15 ದಿನಗಳಲ್ಲಿ ಈಸಿಯಾಗಿ ಟನ್ ಗಟ್ಟಲೆ ಬೆಳೆ ಬೆಳೆಯಲಿದೆ. ಈಗ ಸೊಪ್ಪುಗಳನ್ನು ತಿನ್ನುವ ರೀತಿ ಮುಂಬರುವ ದಿನಗಳಲ್ಲಿ ಕಡಲಪಾಚಿಯನ್ನು ಕೂಡ ತಿನ್ನಬೇಕಾಗಬಹುದು. ನೆಕ್ಸ್ಟ್, ಫ್ಲೋಟಿಂಗ್ ಅಗ್ರಿಕಲ್ಚರ್. ಸೌತ್ ಕೊರಿಯಾ, ಸೌದಿ ಅರೇಬಿಯಾದಲ್ಲಿ ಫ್ಲೋಟಿಂಗ್ ಸಿಟಿ ಆಲ್ರೆಡಿ ಇದೆ. ಇದರಲ್ಲಿ ಸೌತ್ ಕೊರಿಯಾನೇ ಫಸ್ಟ್ ಫ್ಲೋಟಿಂಗ್ ಸಿಟಿ ಕಟ್ಟಿದ್ದು ಗೊತ್ತಾ? ಕಡಲ ಮಟ್ಟ ಹೆಚ್ಚಾಗುತ್ತಿರುವ ಕಾರಣ ಫ್ಲೋಟಿಂಗ್ ಸಿಟಿ ಕಟ್ಟಲಾಗ್ತಾ ಇದ್ದು, ಅದರಲ್ಲೇ ಈಗ 100,000 ಜನ ಬದುಕುವ, ಅವರಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯೊಂದಿಗೆ ಬದುಕುವ ರೀತಿ ಸಿಟಿಗಳನ್ನ ಕಟ್ಟಲಾಗ್ತಾ ಇದೆ. ಸ್ಕ್ರೀನ್ ಅಲ್ಲಿ ನೀವು ನೋಡೋ ಹಾಗೆ ಇದಕ್ಕೆ ಉದಾಹರಣೆಯೇ ಆಲ್ರೆಡಿ ದುಬೈ, ಕುವೈಟ್, ಇಂಡೋನೇಷ್ಯಾ ಇದರ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದು. ಇವೆಲ್ಲವೂ ಆಯಾ ದೇಶಗಳು ಅವರವರಿಗೆ ಬೇಕಾಗುವ ಆಹಾರವನ್ನು ಉತ್ಪಾದಿಸುವುದರ ಜೊತೆಗೆ ಆಹಾರ ಅಭಾವವನ್ನು ನೀಗಿಸೋಕೆ ಮತ್ತು ನೆಲದ ಅಭಾವವನ್ನು ನೀಗಿಸೋಕೆ ಅಂತ ಹೇಳಲಾಗ್ತದೆ. ಮುಂಬರುವ ದಿನಗಳಲ್ಲಿ ಇಂಡಿಯಾ ಕೂಡ ಈ ರೀತಿ ವ್ಯವಸಾಯ ಮಾಡಲಿದೆಯಾ, ಈ ಟೆಕ್ನಿಕ್ಗಳನ್ನು ಬಳಸಲಿದೆಯಾ, ಕಾದು ನೋಡೋಣ. ಇದಾಗಿತ್ತು ಇಂದಿನ 5 ಮಿನಿಟ್ಸ್ ಅಂಡ್ ಡೀಟೇಲ್ಸ್. ಮುಂದಿನ ವಿಡಿಯೋದಲ್ಲಿ ಸಂಧಿಸ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕನ್ನಡ.